ओम इदगुम सर्पेभ्यो हविरस्तु जुष्टम् आश्रेषा येषा मनुयन्ति चेतः ये अंतरिक्षं पृथिवीं क्षियन्ति तेन सर्पासो हवमागमिष्ठाः ये रोचने सूर्यस्यापि सर्पाः ये दिवं देवी मनुसञ्चरन्ति येषामाश्रेषा अनुयन्ति कामम् तेभ्यः सर्पेभ्यो मधुमज्जुहोमि श्री गुरुभ्यो नमः हरिः ओम। आत्मीय प्रिय प्रेक्षक मित्ररे, ನಿಮ್ಮೆಲ್ಲರ ಜೀವನ ಸದಾ ಕ್ಷೇಮದಾಯಕವಾಗಿ ಸಂತುಷ್ಟದಾಯಕವಾಗಿ ಲಾಭದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಶ್ರಾವಣ ಮಾಸ, ಆಗಸ್ಟ್ ತಿಂಗಳು, ಶ್ರಾವಣ ಮಾಸ ಅನ್ನುವಂಥದ್ದು ಪ್ರತಿಯೊಬ್ಬರ ಮನೆಗೂ ಕೂಡ ಬೆಳಕು ನೀಡುವಂತಹ ಮಾಸ, ಬೆಳಕಿನ ಮಾಸ ಅಂತ ಕೂಡ ನಾವು ಕರಿತೀವಿ ಆಡುಭಾಷೆಯಲ್ಲಿ. ಶ್ರಾವಣ ಮಾಸದ ವಿಶೇಷ ಏನಂತಂದರೆ ಹಬ್ಬಗಳ ಸರಮಾಲೆ. ಈಗ ನೋಡಿ, ಇದು ರುದ್ರಾಕ್ಷಿ ಸರಮಾಲೆ, ಇದು ಸ್ಫಟಿಕಮಣಿ ಸರಮಾಲೆ. ಹಾಗೆ ಹಬ್ಬಗಳ ಸರಮಾಲೆ ಯಾವುದು ಅಂದರೆ ಶ್ರಾವಣ ಮಾಸ. ಹೆಣ್ಣು ಮಕ್ಕಳಿಗಂತೂ ತುಂಬ ನೆಚ್ಚಿನ ಒಂದು ಮಾಸ ಅಂತ ಹೇಳ್ತೀವಿ. ಯಾಕೆಂದರೆ ಈ ಮಾಸದಲ್ಲೇ ನಿಮಗೆ ವರಮಹಾಲಕ್ಷ್ಮಿ ಹಬ್ಬ ಬರುತ್ತೆ, ನಾಗಚತುರ್ಥಿ ಬರುತ್ತೆ, ನಾಗಪಂಚಮಿ ಬರುತ್ತೆ, ಋಗ್ವೇದ ಯಜುರ್ವೇದ ಉಪಾಕರ್ಮಗಳು ಬರುತ್ತೆ, ಅಂಗಾರಕ ಜಯಂತಿ ಬರುತ್ತೆ, ಶ್ರೀಕೃಷ್ಣ ಜನ್ಮಾಷ್ಟಮಿ ಬರುತ್ತೆ, ಶ್ರಾವಣ ಶನಿವಾರಗಳ ಪೂಜೆ ಇರುತ್ತೆ, ಮಂಗಳಗೌರಿ ವ್ರತ ಇರುತ್ತೆ. ಹೀಗೆ ಹಲವಾರು ಹಬ್ಬಗಳು ಸರಮಾಲೆ ಕೂಡಿದಂತಹ ಮಾಸ ಶ್ರಾವಣ ಮಾಸ. ಶ್ರಾವಣ ಮಾಸ ಅನ್ನುವಂಥದ್ದು ವಿಶೇಷವಾದಂಥ ಪರಿಕಲ್ಪನೆ. ಯಾವ ಪೌರ್ಣಮಿಯ ದಿನ ಶ್ರವಣ ನಕ್ಷತ್ರ ಇರುತ್ತದೆಯೋ ಆ ದಿನವೇ ಆ ಒಂದು ಮಾಸವನ್ನು ಶ್ರಾವಣ ಮಾಸ ಅಂತ ಕರಿತೀವಿ. ನೀವು ಬೇಕಾದ್ರೆ ನೋಡ್ಕೊಳ್ಳಿ, ಈ ಸಲ ಪೌರ್ಣಮಿ ಬಂದಾಗ ಶ್ರವಣ ಮಾಸ ಇರುತ್ತೆ, ಶ್ರವಣ ನಕ್ಷತ್ರ ಇರುತ್ತೆ. ಹೋದ ವರ್ಷ ಪೌರ್ಣಮಿ ನೋಡಿ, ಶ್ರವಣ ಮಾಸದಲ್ಲಿ ಶ್ರವಣ ನಕ್ಷತ್ರನೇ ಇರುತ್ತೆ. ಅದೇ ಜ್ಯೋತಿಷ್ಯದ ಒಂದು ವೈಭವ. ನಾನು ತುಂಬ ಎಳಿತಾ ಇದ್ದೀನಿ ಅಂತ ಅರ್ಥ ಮಾಡ್ಕೊಬೇಡಿ. ವಿಚಾರಗಳನ್ನು ತಿಳಿಸ್ಬಿಟ್ಟು ಆಮೇಲೆ ರಾಶಿ ಫಲಕ್ಕೆ ಹೋಗೋಣ ಅಂತ ನಾನು ಡಿಸೈಡ್ ಮಾಡಿದ್ದೀನಿ. ಸರಿ, ಹಾಗಾದರೆ ಈ ತಿಂಗಳು ಯಾವ್ಯಾವ ಹಬ್ಬ ಬರ್ತಾ ಇದೆ, ಯಾವಾಗ ಹಬ್ಬ ಇದೆ, ಯಾವ್ಯಾವ ಗ್ರಹಗಳ ಬದಲಾವಣೆಗಳಿದೆ, ರಾಶಿ ಫಲಗಳಿಗೆ ಯಾವ ರೀತಿ ಅಂತ ಅನುಕೂಲಗಳಿದೆ, ಅನಾನುಕೂಲಗಳಿದೆ ನೋಡೋಣ. ಮೊದಲನೇದಾಗಿ ದಿನಾಂಕ 1/8/2022 ನಾಗರ ಪಂಚಮಿ, ನಾಗ ಚತುರ್ಥಿ ಅಂತ ಹೇಳ್ತೀವಿ. ನಾಗ ಚತುರ್ಥಿ ದಿನ ಸ್ವಾಮಿಗೆ ಅಂದರೆ ಸರ್ಪದೇವರಿಗೆ ಅನುಷ್ಠಾನವನ್ನು ಮಾಡಿ ಸಂಕಲ್ಪವನ್ನು ಮಾಡಿ ಮಧ್ಯಾಹ್ನ ಒಪ್ಪತ್ತು ಊಟ ಮಾಡಿ ನಾಗದೇವತೆ ಆರಾಧನೆಯನ್ನು ಮಾಡುವಂಥದ್ದು. ಅವತ್ತೇ ಆಡಿಪೂರಂ, ಆಷಾಢ ಮಾಸದ ಪೂರಂ ಅಂತ ಹೇಳ್ತೀವಿ. ಅಂದರೆ ಅದೊಂದು ನಕ್ಷತ್ರ, ಪೂರಂ ಅಂದರೆ ವಿಶೇಷವಾದಂಥ ನಕ್ಷತ್ರ. ಸರಿ, ಹಾಗೆ ಅದರ ನೆಕ್ಸ್ಟ್ ದಿನ, ನಂತರದ ದಿನ 2ನೇ ತಾರೀಕು 8ನೇ ತಿಂಗಳು 2022 ನಾಗರ ಪಂಚಮಿ, ಹುತ್ತಕ್ಕೆ ಹಾಲನ್ನು ತೆನೆ ಎರೆಯುವಂಥದ್ದು, ಸರ್ಪದೇವರ ಆರಾಧನೆ ಮಾಡುವಂಥದ್ದು, ಅರಳಿಕಟ್ಟೆಯಲ್ಲಿ ನಾಗದೇವತೆಗಳ ಅಭಿಷೇಕವನ್ನು ಮಾಡುವಂಥದ್ದು, ನೈವೇದ್ಯವನ್ನು ಮಾಡುವಂಥದ್ದು, 4-6 ಜನಕ್ಕೆ ಪ್ರಸಾದ ವಿನಿಯೋಗ ಮಾಡುವಂಥದ್ದು, ಸುಮಂಗಲಿಯರಿಗೆ ಅರಿಶಿಣ ಕುಂಕುಮವನ್ನು ಕೊಡುವಂಥದ್ದು ನಮ್ಮ ಪದ್ಧತಿ. ಮೂರನೇದಾಗಿ ನಾವು ವರಮಹಾಲಕ್ಷ್ಮಿ ಹಬ್ಬ ಅಂತ ಹೇಳ್ತೀವಿ. 5ನೇ ತಾರೀಕು ಆಗಸ್ಟ್ 2022 ವರಮಹಾಲಕ್ಷ್ಮಿ ಹಬ್ಬ. ವರಮಹಾಲಕ್ಷ್ಮಿ ಹಬ್ಬ ಅಂದರೆ ನಾನು ನಿಮಗೇನು ದೀರ್ಘವಾಗಿ ಹೇಳೋ ಅವಶ್ಯಕತೆ ಇಲ್ಲ, ಎಲ್ಲ ಹೆಣ್ಣುಮಕ್ಕಳೆಲ್ಲ ಶ್ರದ್ಧೆಯಿಂದ ಅದನ್ನು ಮಾಡಿದಿರ ಮಾಡಿ. 5ನೇ ತಾರೀಕು. ಇನ್ನು 10ನೇ ತಾರೀಕು, ಯಾರ್ಯಾರ ಜಾತಕದಲ್ಲಿ ಕುಜ ದೋಷವಿದೆಯೋ, ಯಾರ್ಯಾರಿಗೆ ಕುಜನ ಸಂಬಂಧಪಟ್ಟಂಥ ಸಮಸ್ಯೆ ಇದೆಯೋ, ಯಾರ ಜಾತಕದಲ್ಲಿ ಕುಜನ ಬಲ ಇಲ್ಲವೋ ಅಂಥವರು ಅಂಗಾರಕ ಜಯಂತಿ ಆಚರಣೆ ಮಾಡ್ತಕ್ಕಂಥದ್ದು 10ನೇ ತಾರೀಕು. ಆಗಸ್ಟ್ 10 ಅಂಗಾರಕ ಜಯಂತಿ ಭಾಳ ವಿಶೇಷವಾದ ದಿನ, ಅವತ್ತೂ ಮಾಡ್ಬೋದು. ಇನ್ನು 19ನೇ ತಾರೀಕು ಶ್ರೀಕೃಷ್ಣ ಜನ್ಮಾಷ್ಟಮಿ ಬರುತ್ತೆ. 19ನೇ ತಾರೀಕು ಕೃಷ್ಣ ಜನ್ಮಾಷ್ಟಮಿ, ಸಂತಾನ ಇಲ್ಲದೇ ಇರತಕ್ಕಂಥವರು ಜನ್ಮಾಷ್ಟಮಿ ದಿನ ಒಂದು ವ್ರತ ಮಾಡಿ ಸಂತಾನ ಗೋಪಾಲಕೃಷ್ಣ ಪೂಜೆ ಮಾಡಿ ಬೆಳ್ಳಿ ಕೃಷ್ಣನನ್ನು ತಂದು ಆರಾಧನೆ ಮಾಡೋದ್ರಿಂದ ಕೂಡ ನಿಮಗೆ ಸಂತಾನ ಪ್ರಾಪ್ತಿ ಆಗುತ್ತೆ. 10 ಜನಕ್ಕೆ ಸಿಹಿ ಭಕ್ಷ್ಯಗಳನ್ನು ದಾನ ಮಾಡೋದ್ರಿಂದ ಕೂಡ ನಿಮಗೆ ಸಂತಾನ ಆಗುತ್ತೆ. ಇದು 19ನೇ ತಾರೀಕು ಬರುವಂಥದ್ದು. ಇದ್ರ ಜೊತೆ 4 ಮಂಗಳವಾರಗಳು ಬರುತ್ತೆ ಶ್ರಾವಣ ಮಾಸದಲ್ಲಿ. ಅದರಲ್ಲಿ 1, 2ನೇ ತಾರೀಕು ಬರುತ್ತೆ, 9ನೇ ತಾರೀಕು ಬರುತ್ತೆ, 23ನೇ ತಾರೀಕು ಬರುತ್ತೆ, 16ನೇ ತಾರೀಕು ಬರುತ್ತೆ. ಆ 4 ದಿನ ಮಂಗಳ ಗೌರಿ ವ್ರತವನ್ನು ಆಚರಣೆ ಮಾಡುವಂಥವರು ವ್ರತವನ್ನು ಮಾಡಬಹುದು. ಅದು ಮದುವೆ ಆಗಿ ನಂತರ ಸೊಸೆ ಮನೆಗೆ ಬಂದಾಗ ಸೊಸೆ ಕೈಯಲ್ಲಿ ಮಾಡಿಸುವಂಥ ಒಂದು ವಿಶೇಷವಾದ ಪೂಜೆ.
ಇನ್ನು ಶ್ರಾವಣ ಶನಿವಾರಗಳು ಐದು ಶನಿವಾರ ಬರುತ್ತೆ ಸಲ ಜುಲೈ ತಿಂಗಳು 30ನೇ ತಾರೀಕು ಒಂದು ಶನಿವಾರ ಬಂದ್ರೆ ಆಗಸ್ಟ್ ಅಲ್ಲಿ 6ನೇ ತಾರೀಕು 13ನೇ ತಾರೀಕು 20ನೇ ತಾರೀಕು 27ನೇ ತಾರೀಕು ಹೀಗೆ ಐದು ಶ್ರಾವಣ ಶನಿವಾರ ಅನ್ನುವಂತದ್ದು ನಮಗೆ ಬರುತ್ತೆ ಶ್ರಾವಣ ಶನಿವಾರ ಗೋವಿಂದನನ್ನ ಪೂಜೆ ಮಾಡುವಂತವರು ಆಮೇಲೆ ಮನೆ ಮನೆ ಭಿಕ್ಷಾಟನೆ ಮಾಡುವಂತವರು ಈ ಶ್ರಾವಣ ಶನಿವಾರ ದಿನ ಎಂತೆಂತ ಕೋಟ್ಯಾಧೀಶರು ಲಕ್ಷಾಧೀಶರು ಕೂಡ ಅಭಿಕ್ಷೆಯನ್ನ ಬೇಡುತ್ತಾರೆ ಯಾಕಂದ್ರೆ ಆ ಭಿಕ್ಷೆಯಲ್ಲಿ ಬಂದಂತ ವಸ್ತುವಲ್ಲಿ ಅಡಿಗೆ ಮಾಡಿ ತಿಂದ್ರೆ ರೋಗ ನಿವಾರಣೆ ಆಗುತ್ತೆ ಭಗವಂತನಿಗೆ ನಾವು ನೇರವಾಗಿ ದರ್ಶನವನ್ನ ಮಾಡ್ತೀವಿ ಭಗವಂತನನ್ನ ಅನ್ನುವಂತದ್ದು ನಮ್ಮ ಒಂದು ಪುರಾಣಗಳಲ್ಲಿ ಇರತಕ್ಕಂತ ಒಂದು ನಿಜಾಂಶ ಸರಿ ಇಷ್ಟು ವಿಚಾರ ಆಯ್ತು ಹಾಗಾದ್ರೆ ಯಾವ ಗ್ರಹಗಳ ಬದಲಾವಣೆ ಆಗ್ತಾ ಇದೆ ಈ ಒಂದು ಶ್ರಾವಣ ಮಾಸದಲ್ಲಿ ಅಂತಂದ್ರೆ 31ನೇ ತಾರೀಕು ಅಂದರೆ ಜುಲೈ 31ನೇ ತಾರೀಕು ನಮಗೆ ಬುಧ ಸಿಂಹ ರಾಶಿಗೆ ಪ್ರವೇಶವಾಗ್ತಾರೆ ಒಳ್ಳೆಯದೇ ಸಿಂಹ ರಾಶಿಗೆ ಅಧಿಪತಿ ಅಂತ ಸೂರ್ಯನಿಗೆ ಬುಧನಿಗೆ ಮಿತ್ರತ್ವ ಅಲ್ಲಿ ಸಮಸ್ಯೆ ಇಲ್ಲ ಬುಧನ ಸ್ಥಾನ ಬಲವಾಗಿದೆ ಎರಡನೇದು 6ನೇ ತಾರೀಕು ಶುಕ್ರ ಕರ್ಕಾಟಕ ರಾಶಿಗೆ ಪ್ರವೇಶವಾಗ್ತಾರೆ ಅಂದರೆ ಆಗಸ್ಟ್ 6ನೇ ತಾರೀಕು ಶುಕ್ರ ಕರ್ಕಾಟಕ ರಾಶಿಗೆ ಪ್ರವೇಶವಾಗ್ತಾರೆ ಅದು ಕೂಡ ಏನು ಕೆಟ್ಟದ್ದೇನಿಲ್ಲ ಅದು ಒಳ್ಳೆಯದೇ ಇದೆ ಅದರಿಂದನೂ ಯಾವುದೂ ಸಮಸ್ಯೆಗಳು ಇಲ್ಲ ಇನ್ನು 10ನೇ ತಾರೀಕು ಕುಜ ವೃಷಭ ರಾಶಿಗೆ ಪ್ರವೇಶವಾಗ್ತಾರೆ ಅದು ಶತ್ರುವಿನ ಸ್ಥಾನ ಹಾಗಾಗಿ ಕುಜ ಬಲ ಅನ್ನುವಂಥದ್ದು ಕಡಿಮೆ ಆಯಿತು ಅಂತ ಹೇಳ್ಬೋದು ಇನ್ನು 17ನೇ ತಾರೀಕು ಆಗಸ್ಟ್ 17ನೇ ತಾರೀಕು ರವಿ ಸಿಂಹ ರಾಶಿಗೆ ಸ್ವಂತ ಮನೆಗೆ ಪ್ರವೇಶ ಆಗ್ತಾರೆ ಅದು ಕೂಡ ತುಂಬ ಬಲಿಷ್ಠವಾದ ಫಲಗಳು ಅಂತ ನಾವು ಹೇಳ್ಬೋದು ಇನ್ನು ಬುಧ 20ನೇ ತಾರೀಕು ಆಗಸ್ಟ್ ತಿಂಗಳು 20ನೇ ತಾರೀಕು ಬುಧ ಕನ್ಯಾ ರಾಶಿ ತಮ್ಮ ಉಚ್ಚ ಸ್ಥಾನಕ್ಕೆ ಪ್ರವೇಶವಾಗ್ತಾರೆ ಈ ಐದು ಬದಲಾವಣೆಗಳು ಅನ್ನುವಂಥದ್ದು ನಮಗೆ ಈ ಶ್ರಾವಣ ಮಾಸದಲ್ಲಿ ನಡೀತಾ ಇದೆ ಹಾಗಾಗಿ ಈ ಐದು ಬದಲಾವಣೆಗಳ ಕುರಿತಾಗಿ ರಾಶಿ ಫಲಗಳನ್ನು ನೋಡೋಣ ತುಲಾರಾಶಿ ತುಲಾರಾಶಿಗೆ ಹೇಗಿದೆ ಭವಿಷ್ಯ ನೋಡ್ಬಿಡೋಣ ಈಗಾಗಲೇ ಯಾವ್ಯಾವ ಗ್ರಹಗಳು ಬದಲಾವಣೆ ಆಗ್ತಾ ಇದೆ ಮತ್ತು ಯಾವ್ಯಾವ ಹಬ್ಬಗಳಿದೆ ಯಾವ್ಯಾವ ತಾರೀಕರಿಂದೆಲ್ಲ ತಿಳ್ಕೊಂಡ್ವಿ ಈಗ ತುಲಾರಾಶಿಯ ಭವಿಷ್ಯ ಕೆಟ್ಟ ಫಲ ಒಳ್ಳೆ ಫಲ ಅನ್ನುವಂಥದ್ದು ನೋಡ್ಬಿಡೋಣ ಮೊದಲನೇದಾಗಿ ತುಲಾರಾಶಿಯವರಿಗೆ ಗುರುಬಲ ಅನ್ನುವಂಥದ್ದು ಇಲ್ಲ ಇದು ನಿಮಗೆ ಗೊತ್ತೇ ಇದೆ ಗುರುಬಲ ಅನ್ನುವಂಥದ್ದು ಇಲ್ಲ ಆದರೆ ತುಲಾರಾಶಿಗೆ ಗುರುಬಲ ಇಲ್ಲದಿದ್ದರೆ ಬೇರೆ ಯಾವ ಗ್ರಹದ ಬಲ ಇದೆ ಸರಿ ಗುರುಬಲ ಇಲ್ಲ ಅಂದ ಕೂಡಲೇ ಗುರುಬಲನ ಉತ್ಪತ್ತಿ ಮಾಡ್ಕೊಳ್ಳೋದು ಹೇಗೆ ಅಂತಂದರೆ ಒಂದು ಸ್ವಲ್ಪ ಗುರು ಚರಿತ್ರೆ ಪಾರಾಯಣ ಮಾಡುವಂಥದ್ದು ರಾಘವೇಂದ್ರ ಮಠಕ್ಕೆ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಹೋಗುವಂಥದ್ದು ಮಧ್ವಾಚಾರ್ಯರನ್ನು ಆರಾಧನೆ ಮಾಡೋದು ರಾಮಾನುಜಾಚಾರ್ಯರನ್ನು ಆರಾಧನೆ ಮಾಡೋದು ಶಂಕರಾಚಾರ್ಯರನ್ನು ಆರಾಧನೆ ಮಾಡುವಂಥದ್ದು ಸಾಯಿಬಾಬಾನೋ ದತ್ತಾತ್ರೇಯರೋ ದಕ್ಷಿಣಾಮೂರ್ತಿನೋ ಹೀಗೆ ಗುರುಗಳನ್ನು ಆರಾಧನೆ ಮಾಡೋದ್ರಿಂದ ಗುರುಬಲವನ್ನು ಉತ್ಪತ್ತಿ ಮಾಡಿಕೊಳ್ಬೋದು ನಾವು ಈಗ ಸೂರ್ಯನಿಂದ ಶಾಖ ಬರಲಿಲ್ಲ ನಾವೇನು ಮಾಡ್ತೀವಿ ಬಿಸಿ ಹಾಕ್ಕೊಂಡು ಬಿಸಿಯನ್ನು ಕಾಯಿಸ್ಕೊಳ್ತೀವಿ ಅದನ್ನು ನಾವು ನಾನಾ ವಿಧವಾದಂಥ ಭಾಷೆಗಳಿಂದ ಕರಿತೀವಿ ಅಲ್ವಾ ಈಗ ರೂಮ್ ಹೀಟರ್ ಅಂತ ಕೂಡ ಬಂದಿದೆ ರೂಮನ್ನು ಹೀಟ್ ಮಾಡುತ್ತೆ ಅದು ಒಂಥರ ಸೂರ್ಯನ ಬಿಂಬವೇ ಆಲ್ಟರ್ನೇಟ್ ಪ್ರತ್ಯಾಮ್ನಾಯ ಹಾಗೆ ಗುರುಬಲ ಇಲ್ಲ ನಮಗೆ ಅಂದರೆ ಇದು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಗುರುಬಲನಿಗೆ ಸೂರ್ಯನಿಗೆ ಹೋಲಿಸ್ಬಿಡ್ತೀನಿ ನಾನು ಬಿಸಿಲು ಬಂದಿಲ್ಲ ತುಂಬ ಥಂಡಿ ಇದೆ ಆದರೆ ನೀವು ಮೈನ ಬಿಸಿ ಇಟ್ಕೊಳ್ಳೋಕೆ ಏನು ಮಾಡ್ತೀರಾ ನೀವು ಒಂದು ಸ್ವಲ್ಪ ಇದ್ದಲಿಗೆ ಬಿಸಿ ಮಾಡಿ ಬೆಚ್ಚಗೆ ಕಾಯಿಸ್ಕೊತೀರಾ ಅಥವಾ ರೂಮ್ ಹೀಟರ್ ಹಾಕ್ಕೊಳ್ತೀರಾ ಅಥವಾ ಟೆಂಪ್ರೇಚರ್ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಬೆಂಕಿಯನ್ನು ಉಪಯೋಗಿಸ್ತೀರ ಅಲ್ವಾ ಹಾಗೆಯೇ ಯಾವಾಗ ಗುರುಬಲ ಇಲ್ಲವೋ ನಿಮ್ಮ ಜೀವನದಲ್ಲಿ ಸೂರ್ಯ ಇಲ್ಲವೋ ಆವಾಗ ನೀವು ರೂಮ್ ಹೀಟರ್ ಆಗೋ ಅಥವಾ ಬೆಂಕಿ ಆಗೋ ಏನನ್ನು ಉಪಯೋಗಿಸ್ಬೇಕು ಗುರು ಆರಾಧನೆ ಮಾಡುವಂಥದ್ದು ಗುರುಬಲ ಇಲ್ಲದಿದ್ದರೂ ಕೂಡ ಪ್ರಾಕೃತಿಕವಾಗಿ ನ್ಯಾಚುರಲೈಸ್ಡ್ ಆಗಿ ನಿಮಗೆ ಗುರುಬಲ ಇಲ್ಲದಿದ್ದರೂ ಕೂಡ ನೀವು ಅದನ್ನು ನಿಮ್ಮ ಮೂಲ ಪ್ರಯತ್ನ ನಿಮ್ಮ ಸತತ ಪ್ರಯತ್ನ ನಿಮ್ಮ ಸ್ವಂತ ಪ್ರಯತ್ನದಿಂದ ಗುರುವನ್ನು ಬಲ ಮಾಡಿಕೊಳ್ಬೋದು ಅದು ತುಂಬ ಇಂಪಾರ್ಟೆಂಟ್ ಅದು ಗುರುಬಲ ಅಂತ ಹೇಳ್ತೀವಿ ನಾವು ಯಾವಾಗ ಗುರುಬಲ ಗುರುವನ್ನು ಆರಾಧನೆ ಮಾಡ್ತಿರೋ ಯಾವುದಾದ್ರೂ ಗುರು ನಿಮ್ಮ ನೆಚ್ಚಿನ ಗುರುಗಳು ಆರಾಧನೆ ಮಾಡ್ತಿರೋ ಅಂತಹ ಗುರುಗಳ ಅನುಗ್ರಹ ನೀವು ಸಿಕ್ಬಿಡ್ತು ಅಂದರೆ ಗುರುಬಲ ಬಂದ ಹಾಗೆ ಮೊದಲ ವಿಚಾರ ತೃತೀಯ ಮತ್ತು ಷಷ್ಠಾಧಿಪತಿ ನಿಮಗೆ ಯಾರು ಗುರುವೇ ಧೈರ್ಯಕ್ಕೂ ರೋಗಕ್ಕೂ ಆರೋಗ್ಯಕ್ಕೂ ಶತ್ರುಗೂ ಸಾಲಕ್ಕೂ ನಿಮ್ಮ ಸಕ್ಸಸ್ಗೆ ವಿಜಯಕ್ಕೆ ಎಲ್ಲದಕ್ಕೂ ಅಧಿಪತಿ ತುಲಾರಾಶಿಯವ್ರಿಗೆ ಗುರು ಅಂತಹ ಗುರು ಚೆನ್ನಾಗೇನೋ ಇದ್ದಾರೆ ಅವರು ಗುರು ಇರೋ ಸ್ಥಾನ ಚೆನ್ನಾಗಿದೆ ನಿಮಗೆ ಗುರುಬಲ ಇಲ್ಲ ಅಷ್ಟೇ ಆದರೆ ನೋಡಿ ತುಲಾರಾಶಿಗೆ ಅಧಿಪತಿ ಅಂತ ಶುಕ್ರ ನಿಮ್ಮ ಜಾತಕದಲ್ಲಿ ಅಂದರೆ ಈ ಪ್ರಸ್ತುತ ಗೋಚಾರದಲ್ಲಿ ದಶಮಸ್ಥಾನದಲ್ಲಿದ್ದಾರೆ ಅಲ್ವಾ ದಶಮಸ್ಥಾನದಲ್ಲಿ ಇದ್ದಾರೆ ಅಂತಂದರೆ ರಾಶಿಯಾಧಿಪತಿ ಒಳ್ಳೆಯದೆ ಕರ್ಮಕ್ಕೆ ಲೋಪವಿಲ್ಲದಂತೆ ಕರ್ಮ ಬೆಳೆಯುತ್ತದೆ 10ನೇ ಮನೆ ಆಕ್ಟಿವೇಟ್ ಆದರೆ 10ನೇ ಮನೆಯಲ್ಲಿ ಶುಕ್ರ ಇರೋದರಿಂದ ಒಳ್ಳೆಯ ಫಲ ಅದೇನು ಕೆಟ್ಟದ್ದೇನಿಲ್ಲ
ರಾಶಿಯಿಂದ ಮೂರು ಮತ್ತು ಆರು ತಿಳ್ಕೊಂಡ್ವಿ, ರಾಶಿ ಮತ್ತು ಎಂಟನೇ ಮನೆ ಅಧಿಪತಿ ತಿಳ್ಕೊಂಡ್ವಿ ಶುಕ್ರ. ಇನ್ನು ಇಷ್ಟು ದಿನ ಪಂಚಮ ಶನಿ ಇತ್ತು, ಈಗ ಅರ್ಧಾಷ್ಟಮ ಶನಿ ಆಗಿದೆ. ಏನು ದೊಡ್ಡ ವ್ಯತ್ಯಾಸ ಇಲ್ಲ ತುಲಾರಾಶಿಯವರಿಗೆ. ಆಮೇಲೆ ಅಷ್ಟಮ ಶನಿಯಿಂದ ಆಗಲಿ, ಅರ್ಧಾಷ್ಟಮದಿಂದ ಆಗಲಿ, ಪಂಚಮದಿಂದ ಆಗಲಿ, ಕಂಟಕದಿಂದ ಆಗಲಿ, ಸಾಡೆ ಸಾತಿಯಿಂದ ಆಗಲಿ, ಜನ್ಮ ಶನಿಯಿಂದ ಆಗಲಿ, ಯಾವುದೇ ಶನಿಯಿಂದನೂ ತುಲಾರಾಶಿಯವರಿಗೆ ಹೆಚ್ಚಿನ ಸಮಸ್ಯೆಗಳು ತಾಪತ್ರಯಗಳು ಬರೋದಿಲ್ಲ. ಶನಿ ಪ್ರಭಾವ ಹೆಚ್ಚು ಬೀಳಲ್ಲ. ಯಾಕೆ ಅಂತಂದರೆ ತುಲಾರಾಶಿಗೆ ಅಧಿಪತಿಯಾದಂಥ ಶುಕ್ರ ಶನಿಗೆ ಮಿತ್ರ. ಶುಭದಾಶ್ಚ ತ್ರಿಕೋಣಪಾಹ ಅಂತ ಹೇಳ್ತೀವಿ. ಹಾಗಾಗಿ ಅರ್ಧಾಷ್ಟಮ ಬಂತು ಅಂತ ಭಯಪಡಬೇಡಿ. ಇನ್ನು ರಾಶಿಯಿಂದ ಹನ್ನೆರಡು ಮತ್ತು ಒಂಬತ್ತನೇ ಮನೆ ಅಧಿಪತಿಗಳು ಅದ್ಭುತ ಹೇಳೋದೇ ಬೇಡ. ಬುಧ ಲಾಭಸ್ಥಾನದಲ್ಲಿದ್ದಾರೆ. ಇಪ್ಪತ್ತನೇ ತಾರೀಕಿಗೆ ಹನ್ನೆರಡನೇ ಮನೆಗೆ ಬಂದರೂ ಅವರು ಸ್ವಂತ ಮನೆ ಉಚ್ಚಸ್ಥಾನದಲ್ಲಿರ್ತಾರೆ, ಅದು ತುಂಬ ಒಳ್ಳೆಯ ಫಲ. ಲಾಭಾಧಿಪತಿ ಲಾಭಸ್ಥಾನಕ್ಕೆ ಬರ್ತಾರೆ ಸೂರ್ಯ, ಅದು ಒಳ್ಳೆಯ ಫಲ. ಹೆಂಗೆ ನೋಡಿದ್ರು ತುಲಾರಾಶಿಯವರಿಗೆ ಗುರು ಚೆನ್ನಾಗಿಲ್ಲ ಅಂತ ಹೇಳ್ಬೋದು, ಅಂದರೆ ಗುರು ಬಲ ಇಲ್ಲ ಅಂತ ಹೇಳ್ಬೋದು. ಕುಜ ಚೆನ್ನಾಗಿಲ್ಲ. ದ್ವಿತೀಯ ಮತ್ತು ಸಪ್ತಮಾಧಿಪತಿಗಳು ನೋಡಿ, ಎಲ್ಲ ರಾಶಿಯವ್ರಿಗೂ ಮದುವೆಯಲ್ಲಿ ಅನುಕೂಲ ಆಗುತ್ತೆ, ಶುಭ ಕಾರ್ಯಗಳ ಅನುಕೂಲ ಆಗುತ್ತೆ, ಈ ತುಲಾರಾಶಿಯವ್ರಿಗೆ ಮಾತ್ರ ಅಡಚಣೆಗಳಾಗುತ್ತೆ. ಕಾರಣ ಏನಪ್ಪ ಅಂತಂದರೆ ಗುರುಬಲ ಇಲ್ಲದೇ ಇರತಕ್ಕಂಥದ್ದು ಒಂದಾದರೆ ಕುಜನಿಗೂ ಬಲ ಇಲ್ಲ, ಸಪ್ತಮಾಧಿಪತಿ ಬಲ ಇಲ್ಲ, ಅಷ್ಟಮದಲ್ಲಿದ್ದಾರೆ, ಕುಜ ದೋಷದಲ್ಲಿದ್ದೀರಾ. ತುಲಾರಾಶಿಯವರು ಕುಜ ದೋಷದಲ್ಲಿದ್ದೀರಾ, ಹಾಗಾಗಿ ಕುಜ ದೋಷ ಅನ್ನುವಂಥದ್ದು ನಿವೃತ್ತಿ ಮಾಡಿಕೊಳ್ಬೇಕಾಗುತ್ತೆ. ಆದರೆ ಅದಕ್ಕೇನು ಪರಿಹಾರ ಬೇಡ. ಸ್ವಲ್ಪ ಈ ಗ್ರಂಥಿಗೆ ಅಂಗಡಿಯಲ್ಲಿ ಪಂಚಲೋಹದ ಉಂಗುರ ಕೊಡಿ ಅಂದರೆ ಕೊಡ್ತಾರೆ, ಅಥವಾ ತಾಮ್ರದ ಉಂಗುರ ಕೊಡಿ ಅಂದರೆ ಕೊಡ್ತಾರೆ. ಅದನ್ನು ತೊಗೊಂಡು ಬಲಗೈನ ಉಂಗುರದ ಬೆರಳಿಗೆ ಹಾಕ್ಕೊಂಬಿಡಿ, ಒಂದು 5 ರೂಪಾಯಿ 10 ರೂಪಾಯಿ ಇರುತ್ತೆ. ಶ್ರಾವಣ ಮಾಸ ಪೂರ್ತಿ ಬೇಕಾಗ್ತದೆ, ಅದನ್ನು ಹಾಕ್ಕೊಳ್ಳಿ. ಸ್ವಲ್ಪ ಇಂಪಾರ್ಟೆಂಟ್ ನಿಮಗೆ, ಕುಜ ಚೆನ್ನಾಗಿಲ್ದೇ ಇರೋದ್ರಿಂದ ಅದೊಂದು ಪರಿಹಾರ ಕೊಡ್ಬೋದು. ಅದು ಬಿಟ್ಟರೆ ಬೇರೆ ಏನು ಪರಿಹಾರ ಕೊಡ್ಬೋದು ನಾನು ಅಂತಂದರೆ, ನಿಮಗೆ ಕುಜನ್ಗೆ ಪ್ರಾರ್ಥನೆ ಮಾಡುವಂಥದ್ದು, ಕುಜನನ್ನು ಧ್ಯಾನ ಮಾಡುವಂಥದ್ದು, ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಹಸ್ತಂಚ ಮಂಗಳಂ ಪ್ರಣಮಾಮ್ಯಹಂ ಅಂಥೇಳಿ ಕುಜನನ್ನು ಆರಾಧನೆ ಮಾಡುವಂಥದ್ದು, ಜಪಸ್ತಪ ಸ್ತೋತ್ರಗಳನ್ನು ಹೇಳಿಕೊಂಡು ಧ್ಯಾನವನ್ನು ಮಾಡುವಂಥದ್ದು ನಿಮಗೆ ಒಳ್ಳೆಯದಾಗ್ಬೋದು. ಅದು ಬಿಟ್ಟರೆ ಬೇರೇನು ನೆಗೆಟಿವಿಟಿ ಅಂತ ಹೇಳಲಿಕ್ಕೆ ಬರಲ್ಲ. ತುಲಾರಾಶಿಯವರಿಗೆ ಗುರುವನ್ನು ಆರಾಧನೆ ಮಾಡೋ ವಿಚಾರ ಹೇಳಿದೆ. ಜನರಲೈಸಾಗಿ ಕೆಲವೊಂದು ವಿಚಾರ ಹೇಳಿದರೆ ಆರ್ಥಿಕ ಸ್ಥಿತಿ ಮಧ್ಯಮವಾಗಿರುತ್ತದೆ, ಯಾಕಂದರೆ ಆರ್ಥಿಕ ಅಧಿಪತಿ ಗುರುನೇ, ಅವನು ಮಧ್ಯಮವಾಗಿರುತ್ತೆ. ನಿಮ್ಮ ಮಿತ್ರರಿಂದ ಆರ್ಥಿಕ ಸಹಾಯ ಸ್ವಲ್ಪ ಸಿಗಬಹುದು. ನಿಮ್ಮ ಪಿತ್ರಾರ್ಜಿತ ಆಸ್ತಿ ನಿಮಗೆ ದೊರೆಯುವ ಸಾಧ್ಯತೆಗಳಿದೆ, ಪ್ರಯತ್ನ ಬೇಕು. ನಿಮ್ಮ ಯಾವುದೇ ಒಂದು ಸಂಸ್ಥೆ ಆಗಲಿ, ಯಾವುದೇ ಒಂದು ವ್ಯಾಪಾರದ ಮಳಿಗೆಗಳಾಗಲಿ, ಅಥವಾ ಹಣವನ್ನು ಸಂಪಾದನೆ ಮಾಡುವಂಥ ಸ್ಥಳವಾಗಲಿ, ಅದು ಸ್ಥಾಪನೆ ಮಾಡಿದ್ರೆ, ಅದನ್ನು ಮುಂದುವರೆಸಿದ್ರೆ, ಹೆಚ್ಚಿನ ಶ್ರಮ ಪಟ್ಟರೆ, ಆ ಶ್ರಮಕ್ಕೆ ತಕ್ಕ ಪ್ರತಿಫಲ ನಿಮಗೆ ಸಿಗುತ್ತೆ. ಈ ತಿಂಗಳಲ್ಲಿ ಮನೆಯಲ್ಲಿ ಸಂತೋಷದ ವಾತಾವರಣ ತುಂಬಿರುತ್ತೆ. ಈ ತಿಂಗಳು ವಿದ್ಯಾರ್ಥಿಗಳು ಬಹಳ ಒಳ್ಳೆಯ ತಿಂಗಳಾಗಿರುತ್ತೆ. ನೀವು ನಿಮ್ಮ ಪ್ರೀತಿಯ ಜೀವನಕ್ಕೆ ಚೆನ್ನಾಗಿ ಆರಂಭಿಸ್ತೀರಾ. ಲವರ್ಸ್ ಪ್ರೇಮಿಗಳ ಮಧ್ಯೆ ಉತ್ತಮ ಬಾಂಧವ್ಯ ಇರುತ್ತೆ. ತುಂಬ ದಿನದಿಂದ ಮಾಡಬೇಕು ಅಂದ್ಕೊಂಡಿರ್ತಕ್ಕಂಥ ಕೆಲಸ ಎಲ್ಲ ಸಕ್ಸಸ್ ಆಗಿಬಿಡುತ್ತೆ. ಆರೋಗ್ಯದ ಕಡೆ ಸ್ವಲ್ಪ ಗಮನ ವಹಿಸೋದು ಒಳ್ಳೆಯದು. ಅದು ಬಿಟ್ಟರೆ ಇನ್ನೇನು ತೊಂದರೆ ಇಲ್ಲ, ಮಿತ್ರ ಸಹಾಯವೂ ಸಿಗುತ್ತೆ. ನೀವು ಮಾಡುವಂಥ ಕೆಲಸವನ್ನು ನೋಡಿ ನಿಮಗೆ ಒಳ್ಳೆಯ ರೆಕಗ್ನೈಸ್ಮೆಂಟು, ಒಳ್ಳೆಯ ಅನುಕೂಲಗಳು ಸಿಗುತ್ತೆ, ಸಾಧ್ಯತೆಗಳು. ಈ ತರಕಾರಿ ವ್ಯಾಪಾರಿಗಳು, ರೈತರು, ಆಮೇಲೆ ಈ ಬೆಳೆ ಬೆಳೆಯೋ ರೇಷ್ಮೆ ಬೆಳೆ ಬೆಳೆಯೋರು, ಬಟ್ಟೆ ವ್ಯಾಪಾರ ಮಾಡುವಂಥವ್ರು, ಬಟ್ಟೆಯನ್ನು ತಯಾರು ಮಾಡುವಂಥವ್ರು, ಬಂಗಾರದ ವ್ಯಾಪಾರಿಗಳು, ಆಮೇಲೆ ಸ್ಟೀಲ್ ಉದ್ಯಮದಲ್ಲಿರತಕ್ಕಂಥವ್ರು, ಕಬ್ಬಿಣ ಈ ಥರದಂಥವ್ರಿಗೆಲ್ಲ ತುಂಬ ಒಳ್ಳೆಯ ಫಲ ಇದೆ. ಅದೃಷ್ಟದ ಫಲಗಳನ್ನು ಪಡೆಯೋದರಲ್ಲಿ ಸಂದೇಹವಿಲ್ಲ ತುಲಾರಾಶಿಯವರು. ಬಟ್ ಗುರು ಕುಜ ಇಬ್ಬರು ಚೆನ್ನಾಗಿಲ್ಲ. ಕುಜ ಆ್ಯಕ್ಚುಲಾಗಿ ಎಂಟನೆ ಮನೆ ಇದ್ದರೆ ಏನು ಫಲ ಅನ್ನೋದನ್ನು ನಾನು ಹೇಳಿದೆ, ಅಷ್ಟೊಂದು ಸ್ಯಾಟಿಸ್ಫೈಡ್ ಆಗೋದಿಲ್ಲ. ಬಟ್ ಎನಿವೇ ನೀವು ಭಯ ಪಡೋವಂಥ ಅವಶ್ಯಕತೆ ಏನಿಲ್ಲ, ಏನು ಯೋಚನೆ ಮಾಡೋ ಅವಶ್ಯಕತೆ ಏನಿಲ್ಲ. ತುಲಾರಾಶಿಯವರು ಸಾಧ್ಯವಾದಷ್ಟು ದಕ್ಷಿಣಾಮೂರ್ತಿಯನ್ನು ಆರಾಧನೆ ಮಾಡಿ, ಒಂದೇ ಮನಸ್ಸಲ್ಲಿ ಪ್ರತಿ ಗುರುವಾರ ಒಂದು ಅರಿಶಿಣದ ಬ್ಲೌಸ್ ಪೀಸ್ ಅಥವಾ ಅರಿಶಿಣದ ಟವಲನ್ನು ತೊಗೊಂಡು, ಕಡಲೆಕಾಳು ಅಥವಾ ಕಡಲೆಬೇಳೆ, ಕಡಲೆಕಾಳೆ ಬೇಳೆ ಇಲ್ಲ ಬಿಡಿ, ಕಡಲೆಕಾಳನ್ನು ಸ್ವಲ್ಪ ತೊಗೊಂಡೋಗಿ ನೆನೆಸಿ, ಅದನ್ನು ತೊಗೊಂಡೋಗಿ ಅದಕ್ಕೆ ಒಗ್ಗರಣೆ ಎಲ್ಲ ಉಪ್ಪು ಗಿಪ್ಪು ಏನು ಹಾಕೋದು ಬೇಡ, ಬೇಯಿಸೋದೇನು ಬೇಡ. ಒಂದು ರಾತ್ರಿ ನೆನೆಸ್ಬಿಟ್ಟು ಬುಧವಾರ ರಾತ್ರಿ ನೀರಲ್ಲಿ ಹಾಕಿಟ್ಟು ಗುರುವಾರ ಬೆಳಗ್ಗೆ ತೊಗೊಂಡು ತೊಳೆದುಬಿಟ್ಟು ಅದನ್ನು ಮಡಿಯಿಂದ ತೊಗೊಂಡೋಗಿ ದಕ್ಷಿಣಾಮೂರ್ತಿಗೆ ನೈವೇದ್ಯ ಮಾಡಿ ಅಲ್ಲಿ ಯಾರಿಗಾದರೂ ಕೊಡೋದಾದರೂ ಕೊಡಿ, ಇಲ್ಲಾಂದರೆ ಮನೆಗೆ ತಂದು ನೀವೇ ಅದನ್ನು ಸ್ವೀಕಾರ ಮಾಡ್ಬೋದು. ಇದನ್ನು ಮಾಡೋದ್ರಿಂದ ಕೂಡ ನಿಮಗೆ ಒಳ್ಳೆಯ ಫಲ ಸಿಗುತ್ತೆ, ಯಾವುದೇ ಥರದ ಸಮಸ್ಯೆಗಳು ಬರಲಿಕ್ಕಿಲ್ಲ.
ಖಂಡಿತ ನೀವು ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ ತುಲಾರಾಶಿಯವರಿಗೆ ದಕ್ಷಿಣಾಮೂರ್ತಿ ಆರಾಧನೆ ಮಾಡಿ ಅದಲ್ಲದೆ ಭಗವಂತ ನಿಮಗೆ ಯಾವುದೇ ಥರದ ಕೆಟ್ಟ ತೊಂದರೆ ಮಾಡಲ್ಲ ಸಮಸ್ಯೆಗಳು ಬರಲ್ಲ ಧೈರ್ಯವಾಗಿರಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ನಿಮಗೆ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ ಸರ್ವೇ ಜನಾ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು।